जय श्री गुरु। गुड मॉर्निंग स्टूडेंट्स, वेलकम टू हिस्ट्री क्लास। डियर स्टूडेंट्स, टुडे डिस्कस अबाउट द टॉपिक इज चैप्टर 3 द इंडस सिविलाइजेशन अध्याय 3 सिंधु नागरिकते। ಈ ದಿನ ಅಧ್ಯಾಯ 3 ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ। ಸಿಂಧು ನಾಗರಿಕತೆ ದ ಇಂಡಸ್ ಸಿವಿಲೈಸೇಷನ್। ದ ಇಂಡಸ್ ಮೀನ್ಸ್ ನೇಮ್ ಆಫ್ ದಿ ರಿವರ್, ಅಂದ್ರೆ ಇದೊಂದು ನದಿಯ ಹೆಸರು ಇಂಡಸ್। ಇದರ ಅನುವಾದ ಮಾಡಿರೋದು ಇದನ್ನ ಸಿಂಧು ಅಂತ ಕರೀತಾರೆ, ನದಿಯ ಹೆಸರು ಸಿಂಧು ನದಿ। ನೆಕ್ಸ್ಟ್ ಸಿವಿಲೈಸೇಷನ್, ವಾಟ್ ಇಸ್ ದ ಮೀನಿಂಗ್ ಆಫ್ ಸಿವಿಲೈಸೇಷನ್, ನಾಗರಿಕತೆ ಅಂದ್ರೆ ಏನು। ದ ಹ್ಯೂಮನ್ ಸ್ಟೇಟಸ್ ಆಫ್ ದ ಸೋಷಿಯಲ್ ಅಂಡ್ ಕಲ್ಚರಲ್ ಡೆವಲಪ್ಮೆಂಟ್ ಇನ್ ಅಡ್ವಾನ್ಸ್। ನೋಡಿ, ಒಬ್ಬ ನಾಗರಿಕತೆ ಅಂತ ಅಂದಾಗ ಮಾನವನ ಜೀವನದ ಹಂತಗಳಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾದಂತಹ ಒಂದು ಅಭಿವೃದ್ಧಿಯನ್ನ, ಅಂದ್ರೆ ಬೆಳವಣಿಗೆಯನ್ನ ನಾಗರಿಕತೆ ಅಂತ ಕರೀತಾ ಇದ್ವಿ। ಅದು ಹೇಗೆ ಅಂತಂದ್ರೆ ತುಂಬಾ ಅಡ್ವಾನ್ಸ್ ಆಗಿರೋದು। ಇವತ್ತು ನಾವೆಲ್ಲ ವೇರ್ ಆಫ್ ಸಿಟಿಜನ್ಸ್, ನಾವೆಲ್ಲ ಈ ದಿನ ನಾಗರಿಕರಾಗಿದ್ವಿ। ಯಾಕೆಂತಂದ್ರೆ ನಮ್ಮ ಜೀವನದಲ್ಲಿ ಸಾಮಾಜಿಕವಾಗಿ ಬದಲಾವಣೆಗಳನ್ನ ಕಾಣ್ತಾ ಇದ್ವಿ, ಕಂಡಿದ್ದೀವಿ, ಹಾಗೂ ಸಾಂಸ್ಕೃತಿಕವಾಗಿ ಬದಲಾವಣೆಯನ್ನು ಕಂಡಿದ್ದೀವಿ, ನಾವು ಕಾಣ್ತಾ ಇದ್ದೀವಿ। ಇದು ಪ್ರತಿನಿತ್ಯ ಮನುಷ್ಯನಲ್ಲಿ ಅಂಧಕಾರವನ್ನು ಹೋಗಲಾಡಿಸಿ ಒಂದು ಜ್ಞಾನದ ಕಡೆಗೆ, ಅಂದ್ರೆ ತಿಳುವಳಿಕೆಯ ಕಡೆಗೆ ಕೊಂಡೊಯ್ಯುವಂಥದ್ದಿದೆಯಲ್ಲ, ಅದನ್ನು ನಾಗರಿಕತೆ ಅಂತ ಕರೀತಾ ಇದ್ದೀವಿ। ಪ್ರಾಚೀನತೆಯಲ್ಲಿ ಹೇಗಿದ್ದ ಮಾನವ ಅಂತಂದ್ರೆ, ದ ಮ್ಯಾನ್ ಈಸ್ ಎ ಬಾರ್ಬರಿಸಮ್, ಅಂದ್ರೆ ಒಬ್ಬ ನಾಗರಿಕನಾಗಿದ್ದ। ನೆಕ್ಸ್ಟ್ ದ ಮ್ಯಾನ್ ಈಸ್ ಎ ಕೇಮ್ ಟು ಕೇಮ್ ಫ್ರಮ್ ಬಾರ್ಬರಿಸಮ್ ಟು ಸಿವಿಲೈಸೇಷನ್। ನಂತರವಾಗಿ ಮಾನವ ಎಲ್ಲಿಂದ ಏನು ಬದಲಾಗಿದೆ ಅಂತಂದ್ರೆ, ಅದನ್ನ ಅನಾಗರಿಕತೆಯಿಂದ ನಾಗರಿಕತೆ ಕಡೆಗೆ ಬದಲಾದ। ಯಾವ ಕೇಮ್ ಫ್ರಮ್ ಬಾರ್ಬರಿಸಮ್ ಟು ಸಿವಿಲೈಸೇಷನ್। ನೋಡಿ, ಅನಾಗರಿಕನಾಗಿದ್ದಂಥವನು ನಾಗರಿಕತೆ ಕಡೆಗೆ ಬಂದ, ಆದ್ರೆ ಅನಾಗರಿಕನಾಗಿದ್ದಾಗ ಏನಾಗಿದ್ದ ಮಾನವ, ಆತ ಗೆಡ್ಡೆ ಬೆಳೆಸಿಕೊಂಡು ತಿಂತಾ ಇದ್ದ, ಒಂದು ನೆಲೆ ಅನ್ನೋದು ಇರಲಿಲ್ಲ ಅವನಿಗೆ। ಹಾಗೆಯೇ ಜ್ಞಾನದ ಅರಿವು, ಅಂದ್ರೆ ಜೀವನದಲ್ಲಿ ತಿಳುವಳಿಕೆಗಳು ಅವನಿಗೆ ಇರಲಿಲ್ಲ। ಕಾಲಾನಂತರವಾಗಿ ಅವನ ಜೀವನದ ಶೈಲಿಗಳು ಬದಲಾವಣೆ ಆದಾಗ ಅವನು ಆ ಅನಾಗರಿಕನಾಗಿದ್ದಂಥವನು ನಾಗರಿಕತೆ ಕಡೆಗೆ ಬಂದ। ಈಗ ನಾಗರಿಕತೆಯಲ್ಲಿ ಏನು ಬದಲಾವಣೆಗಳಾಗ್ತಾ ಇದ್ದಾನೆ, ದ ಡೆವಲಪ್ಮೆಂಟ್ ಬೆಳವಣಿಗೆ ಆಗ್ತಾ ಇದ್ದಾನೆ। ಯಾವ ರೀತಿ ಅಭಿವೃದ್ಧಿ ಅಥವಾ ಬೆಳವಣಿಗೆ ಆಗ್ತಾ ಇದ್ದಾನೆ ಅಂತಂದ್ರೆ, ದ ಸೋಷಿಯಲ್ ಅಂಡ್ ಕಲ್ಚರಲ್ ಲೈಫ್, ಅಂತಂದ್ರೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾದಂತಹ ಜೀವನದಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದ್ದಾನೆ। ಈ ಬದಲಾವಣೆಯನ್ನ ಪ್ರಾಚೀನತೆಯಲ್ಲಿ ಎಲ್ಲಿ ಕಂಡುಕೊಂಡ ಅಂತಂದ್ರೆ, ಆನ್ ದ ಬ್ಯಾಂಕ್ ಆಫ್ ರಿವರ್ ಸಿಂಧು, ಅಂದ್ರೆ ಸಿಂಧು ನದಿಯ ದಡದ ಮೇಲೆ ಅವನ ಅಭಿವೃದ್ಧಿಯನ್ನು ಕಂಡುಕೊಂಡ। ಹಾಗಾಗಿ ಸಿಂಧು ನದಿಯ ದಡದ ಮೇಲೆ ಏನು ಜನರ ಜೀವನದ ಬೆಳವಣಿಗೆಗಳು ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಏನೆಲ್ಲ ಬದಲಾವಣೆಗಳನ್ನ ಕಂಡೋ, ಅದನ್ನೇ ನಾವು ಈ ದಿನ ಸಿಂಧು ಬಯಲಿನ ನಾಗರಿಕತೆ ಎನ್ನುವಂತಹ ಇತಿಹಾಸವನ್ನ ಅಧ್ಯಯನ ಮಾಡ್ತಾ ಇದ್ದೀವಿ। ದ ಇಂಡಸ್ ಸಿವಿಲೈಸೇಷನ್, ಇಟ್ ಇಸ್ ದ ಒನ್ ಆಫ್ ದಿ ಏನ್ಸಿಯಂಟ್ ಸಿವಿಲೈಸೇಷನ್ ಆಫ್ ದಿ ವರ್ಲ್ಡ್, ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲೂ ಈ ಸಿಂಧು ನಾಗರಿಕತೆ ಒಂದು। ಜಗತ್ತಿನ ಹಲವಾರು ನಾಗರಿಕತೆಗಳಿದ್ದಾವೆ, ಅದು ಪ್ರಾಚೀನ ನಾಗರಿಕತೆಗಳಿದ್ದಾವೆ, ಆ ನಾಗರಿಕತೆಗಳಲ್ಲಿ ಇದು ಕೂಡ ಒಂದು। ಅಂಡ್ ಆಲ್ಸೋ ಇಟ್ ಇಸ್ ದ ಕಾಂಟೆಂಪರರಿ ಸಿವಿಲೈಸೇಷನ್ ಆಫ್ ದಿ ಈಜಿಪ್ಟ್, ಮೆಸೊಪಟೇಮಿಯಾ ಅಂಡ್ ಚೀನಾ, ಅಂದ್ರೆ ಜಗತ್ತಿನ ಪ್ರಾಚೀನ ನಾಗರಿಕತೆಗಳಾದಂತಹ ಚೀನಾ, ಮೆಸೊಪಟೇಮಿಯಾ ಮತ್ತು ಈ ಪ್ರಾಚೀನ ನಾಗರಿಕತೆಗಳು ಏನಿದ್ದಾವೆ ಅದರ ಜೊತೆಗೆ ಸಮಕಾಲೀನವಾಗಿರುವಂತಹ ಕಂಡಾಯ, ಅಂದ್ರೆ ಈಜಿಪ್ಟ್ ನಾಗರಿಕತೆ, ಮೆಸೊಪಟೇಮಿಯಾ ನಾಗರಿಕತೆ, ಚೀನಾದ ನಾಗರಿಕತೆಗಳ ಸಮಕಾಲೀನವಾದಂತಹ ನಾಗರಿಕತೆ, ಸಿಂಧು ಬಯಲಿನ ನಾಗರಿಕತೆ, ಅಂದ್ರೆ ಸುದೀರ್ಘವಾದಂತಹ ಒಂದು ಕಾಲಘಟ್ಟ ಇದೆ ಈ ನಾಗರಿಕತೆಗೆ। ತಕ್ಷಣವಾಗಿ ಆದಂತಹ ಬದಲಾವಣೆಗಳನ್ನ ಇದು, ಇದಕ್ಕೆ ತುಂಬಾ ದೀರ್ಘಾವಧಿ ಇದೆ ಈ ದೇಶದಲ್ಲಿ। ಈ ಸಿಂಧು ನಾಗರಿಕತೆ ತನ್ನದೇ ಆದಂತಹ ಜೀವನದ ಶೈಲಿಗಳನ್ನ ನಮಗೆ ತಿಳಿಸ್ತದೆ।
ಪ್ರಪಂಚದ ನಾಗರಿಕತೆಗಳು ಏನಿದಾವೋ ಆ ನಾಗರಿಕತೆಗಳ ಪಟ್ಟಿಗೆ ನಮ್ಮ ಸಿಂಧು ನಾಗರಿಕತೆ ಸೇರ್ತಾ ಇದೆ. ಹಾಗಾಗಿ ಇದೊಂದು ನಮ್ಮ ಪೂರ್ವಿಕರ ಇತಿಹಾಸವನ್ನ ಹಾಗೂ ನಮ್ಮ ಜೀವನದ ಬದಲಾವಣೆಗಳಿಗೆ ಮಾರ್ಗದರ್ಶನವನ್ನ ತಿಳಿಸಿದಂತಹ ನಾಗರಿಕತೆ ಅಂದ್ರೆ ಆ ಕಾಲಘಟ್ಟದಲ್ಲಿ ಇದ್ದಂತಹ ಜೀವನದ ಶೈಲಿಗಳು ಅಲ್ಲಿಂದ ಇಂದಿನವರೆಗೆ ನಾವು ಸಾಕಷ್ಟು ಬದಲಾವಣೆ ಆಗಿದ್ದೀವಿ ಅಂತಂದ್ರೆ ಆ ಬದಲಾವಣೆ ನಾಗರಿಕತೆಯಿಂದ ಆಗಿರುವುದು. ಹಾಗಾದ್ರೆ ಈ ನಾಗರಿಕತೆ ಕಾಲಾನಂತರವಾಗಿ ಏನಾಯ್ತು? ಹಲವಾರು ಪ್ರವಾಹಗಳಿಂದ ಅಂದ್ರೆ ಸಿಂಧು ಬಯಲಿನಲ್ಲಿ ನಾಗರಿಕತೆ ಸ್ಥಾಪನೆ ಆಗಿರೋದ್ರಿಂದ ಆ ಸಿಂಧು ನದಿಯ ಬಯಲಿನಲ್ಲಿ ಮಾನವ ಏನ್ ಮಾಡಿದ್ದ? ಮನೆಗಳನ್ನ ಕಟ್ಕೊಂಡಿದ್ದ, ಅಂದ್ರೆ ಗುಡಿಸಲುಗಳನ್ನ ಕಟ್ಕೊಂಡಿದ್ದ, ಅಲ್ಲೇ ಮೀನುಗಾರಿಕೆ ಮಾಡ್ತಾ ಇದ್ದ, ವ್ಯವಸಾಯವನ್ನ ಮಾಡ್ತಾ ಇದ್ದ, ಪ್ರಾಣಿಗಳನ್ನ ಸಾಕ್ತಾ ಇದ್ದ, ಈ ತರದ ಜೀವನವನ್ನ ನಡೆಸುವಾಗ ಒಂದೊಂದು ದಿನ ಈ ನದಿಯ ಪ್ರವಾಹಗಳು ಆ ನಾಗರಿಕತೆಯನ್ನ ನಾಶ ಮಾಡಿದ್ರು. ಒಂದು
ಮಾನವ ಹೀಗೆ
पढ़ के